ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಈ ವರ್ಷದ ಐ ಪಿ ಎಲ್ ದಂಡಿಗೆ ಬಂದೈತ್ರಿ, ಅಂದ್ರೆ ಮುಗಿಲಾಕ ಬಂದೈತಿ. ಇನ್ನು ನಮ್ದು ಆರ್ ಸಿ ಬಿದು ಅಲ್ರಿ ಚಿಂತಿನ, ನಮ್ದು ನಾವು ನೋಡ್ಬೇಕಲ್ರಿ. ಈಗ ಎಲ್ಲರಲ್ಲೂ ಒಂದು ಪ್ರಶ್ನೆ ಉದ್ಭವ ಆಗೈತಿ, ಹಂಗ ನನಗೂ ಆಗೈತ್ರಿ, ನಮ್ಮ ಆರ್ ಸಿ ಬಿ ಪ್ಲೇ ಆಫಿಗೆ ಹೋಗ್ತೈತೇನು ಇಲ್ಲೋ. ನಮ್ದು ಹೆಂಗಪ್ಪ ಅಂದ್ರೆ, ಒಂದು ನಾವು ಟಾಪ್ದಾಗ ಬಂದೀವಿ ಅಂದ್ರೆ ಯಾವುದೋ ಒಂದು ವರ್ಷ ಅಷ್ಟು ಈಸಿಯಾಗಿ ನಾವು ಪ್ಲೇ ಆಫಿಗೆ ಹೋಗಂಗಿಲ್ಲ. ಕೊನೆ ಮೂಮೆಂಟ್ ಹೆಂಗಿರ್ತದೆ, ಸ್ಟಾರ್ಟಿಂಗ್ ಹೆಂಗಿರ್ತೈತಿ, ಕಂಟಿನ್ಯೂ ಗೆಲ್ಲಕತ್ರ ನಡು ಕಂಟಿನ್ಯೂ ಸೋತ್ ಬಿಡ್ತಾರೆ. ಲಾಸ್ಟಿಗೆ ಏನಿರ್ತೈತಿಲ್ಲ, ಒಂದು ಮೂರ್ನಾಲ್ಕು ಮ್ಯಾಚ್ ಗೆಲ್ಲೋದು ಸೋಲೋದು ಹಿಂಗಿರ್ತೈತಿ. ಇನ್ನು ಪ್ಲೇ ಆಫಿಗೆ ಹೋಗ್ಬೇಕಂದ್ರೆ ನಾವು ಜಪ ಮಾಡ್ಬೇಕ್ರಿ, ಇವ್ರು ಸೋಲ್ಬೇಕು, ಇವ್ರು ಗೆಲ್ಲಬೇಕು, ನಮ್ದು ರನ್ ರೇಟ್ ಇಷ್ಟು ಬರಬೇಕು, ಅವ್ರು ಇಷ್ಟು ರನ್ನಲ್ಲಿ ಸೋಲ್ಬೇಕು, ಇಷ್ಟು ರನ್ನಲ್ಲಿ ಗೆಲ್ಲಬೇಕು, ಈ ಥರ ಲೆಕ್ಕಾಚಾರ ಇದು ನಮ್ಮ ಆರ್ ಸಿ ಬಿದು ಹಿಂಗೈತೆ ಸರ್. ಇದು ನಮ್ದು ಆರ್ ಸಿ ಬಿದಿಗೆ ಹಣೆ ಬಾರ ಅಂತ ಅಂದರೂ ತಪ್ಪಾಗಂಗಿಲ್ಲರಿ. ಈಗ ಸದ್ಯಕ್ಕೆ ಹಂಗೆ ಆಗೈತೆ, ಅವ ಗೆಲ್ಲಬೇಕು, ಇವ ಸೋಲ್ಬೇಕು, ಇಷ್ಟು ನಮ್ದು ರನ್ ರೇಟ್. ಯಾಕಂದ್ರೆ ನಮ್ದು ಆರ್ ಸಿ ಬಿದು ಬಾಯಾಗ ಬೀಜ ಬರಿಸಿ ಗೆಲ್ಲೋ ಅಂಥದ್ರು ಇರೋದ್ರಿಂದ ನಮ್ಮದು ಮೈನಸ್ ಒಳಗೆ ಇರ್ತದ್ರಿ, ನಾವು ಪ್ಲಸ್ ಒಳಗೆ ಹೋಗಂಗಿಲ್ಲ ಅಂದ್ರೆ ರನ್ ರೇಟ್ ಹೇಳತ್ತೀನಿ ರೀ ನಾನು. ಈಗ ಅದೇ ಆಗೈತೆ ಹಣೆ ಬಾರ, ಯಾಕಂದ್ರೆ ಸ್ಟಾರ್ಟಿಂಗ್ ಎಲ್ಲ ಬಾಯಾಗ ಬೀಜ ಬರಿಸಿ ಗೆದ್ದೀವಲ್ರಿ, ಅದಕ್ಕೆ ಮತ್ತು ಸೋತೀವಲ್ರಿ, ಮತ್ತು ಕಡಿಮೆ ರನ್ನಿಲಿಂಗ್ ಸೋಲೋದ್ರಿಂದ ಏನಾಗೈತಿ ಅದು ಅಂದ್ರೆ ಕಡಿಮೆ ರನ್ ಹೊಡೆದಿದ್ದೀವಲ್ರಿ, ಹಂಗೆ ಹೇಳತ್ತೀನಿ ರೀ. ಈಗ ರನ್ ರೇಟ್ ಫುಲ್ ದಂಡಿಗೆ ಐತ್ರಿ ನಮ್ದು, ಅದು ಮೈನಸ್ ಆಗೈತಿ. ಈಗ ನಮ್ದು ಆರ್ ಸಿ ಬಿ ಪ್ಲೇ ಆಫ್ ಹೋಗ್ತಿಲ್ಲ ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೀನಿ ಸರ್, ನನಗೆ ಗೊತ್ತಿರೋ ಪ್ರಕಾರ ನಾನು ಪ್ಲ್ಯಾನ್ ಮಾಡತ್ತೀನಿ ರೀ. ಈಗ ನೋಡ್ರಿ, ಈಗ ಟೀಮ್ 10 ಅದಾವ್ರಿ, 10 ರೊಳಗೆ 2 ಟೀಮನ್ನು ಹೊರತುಪಡಿಸಿ ಉಳಿಕಿದ 8 ಟೀಮ್ ಏನದವ್ರಿ, ಒಷ್ಟುದು 13 ಮ್ಯಾಚ್ ಆಗ್ಯಾವ್ರಿ, ಒಂದು 2 ಟೀಮಿನ 12 ಮ್ಯಾಚ್ ಆಗ್ಯಾವ್ರಿ. ಈಗ ನಮ್ದು ಆರ್ ಸಿ ಬಿದು ಹೇಳ್ಬೇಕಂದ್ರೆ ನೋಡ್ರಿ, 13 ಮ್ಯಾಚ್ ಆಡ್ಯಾರ, 7 ಗೆದ್ದಾರ, 6 ಸೋತಾರ, 14 ಪಾಯಿಂಟ್ ಅದಾವ್ರಿ ನಮ್ಮ. ಇನ್ನು ರನ್ ರೇಟ್ ನೋಡಿದ್ರೆ ಮೈನಸ್ 0.323 ಹಿಂಗೈತ್ರಿ ಸರ್, ನಮ್ದು ಹಣೆ ಬರ ಭಾಳ ನಾಜೂಕ್ ಐತ್ರಿ ಸದ್ಯಕ್ಕೆ. ಈಗ ಇನ್ನು ಡೆಲ್ಲಿ ನೋಡ್ರಿ, ನಿನ್ನೆ ಆಟ ಗೆದ್ದರು ಅವರು, ಅವರು 13 ಮ್ಯಾಚ್ ಆಗ್ಯಾವ, ಅವರು ಸೇಮ್ ನಮ್ಮಂಗೆ ಅದರ, ಬಟ್ ರನ್ ರೇಟ್ ಮ್ಯಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರೇನು ಮಾಡಿದ್ರೆ ಟಾಪ್ 4 ಒಳಗೆ ಅದಾರ್ರಿ. ಈಗ ನಮ್ದು 5 ನಂಬರ್ ಐತೆ. ಈಗ ನಾವು 4 ನಂಬರ್ ಬರಬೇಕು ಅಂದ್ರೆ ನಾವು ಪ್ಲೇ ಆಫಿಗೆ ಹೋಗ್ಬೇಕಂದ್ರೆ ಏನು ಆಗಬೇಕು, ಈ ಎಲ್ಲ ಪವಾಡಗಳು, ವಿಸ್ಮಯಗಳು, ಎಲ್ಲ ತರ್ಕಕ್ಕೆ ನಿಲ್ಕದಂತಾರಲ್ಲ, ಅವೆಲ್ಲ ಆಗ್ಬೇಕಂದ್ರೆ ಈಗ ಈಗ ಭಾಳ ಕುತ್ತಿಗೆ ಸರ್. ಏನಪ್ಪ ಅಂದ್ರೆ, ಈಗ ನಮ್ದು 19 ತಾರೀಕಿಗೆ ಮ್ಯಾಚ್ ಐತ್ರಿ, ಆರ್ ಸಿ ಬಿ ಮತ್ತು ಗುಜರಾತ್ ನಡುವಿನ ಮ್ಯಾಚ್ ಐತಿ. ಇಲ್ಲಿ ನಮ್ಮ ಆರ್ ಸಿ ಬಿ ಪ್ಲೇ ಆಫಿಗೆ ಹೋಗ್ಬೇಕಂದ್ರೆ ಪಿಕ್ಸ್ ಈ ಮ್ಯಾಚ್ ಗೆಲ್ಲಲೇಬೇಕು. ಸೋತೀವಿ ಅಂದ್ರೆ ನಾವು ಮನೆಗೆ ಸರ್, ಗೆದ್ದೀವಪ್ಪ ಅಂದ್ರೆ ಗೆಲ್ತೀವಿ ಅನ್ನೋದು ನಮ್ಗೆ ವಿಶ್ವಾಸ ಐತಿ, ಗೆದ್ದೇ ಗೆಲ್ತೀವಿ. ಆ ಮ್ಯಾಚ್ ನಾವು ಗೆದ್ದೀವಿ ಅಂದ್ರೆ ಏನು ಮಾಡ್ತೀವಿ, ಒಮ್ಮೆ 4 ನಂಬರ್ಗೆ ಬರ್ತೀವ್ರಿ ನಾವು ಪ್ಲೇ ಆಫಿಗೆ. ಹೌದ್ರೆ ಬಂದಾಗ 21 ತಾರೀಕಿಗೆ ಡೆಲ್ಲಿ ಮತ್ತು ಮುಂಬೈ ಮ್ಯಾಚ್ ಐತ್ರಿ. ಇಲ್ಲ ಇತ್ತು ನೋಡ್ರಿ, ನಾವು ಬೆಳಿಗ್ಗೆ ನಮ್ದು ಆರ್ ಸಿ ಬಿ ಗೆದ್ದಂದ್ರೆ ಈ ಮ್ಯಾಚ್ ಮೇಲೆ ಭಾಳ ಒಂದು ದೊಡ್ಡ ಒಂದು ಪರಿಣಾಮ ಬೀಳ್ತೈತ್ರಿ. ಅಂದ್ರೆ ಆ ಡೆಲ್ಲಿ ಏನಾದರೂ ಗೆದ್ದಂದ್ರೆ ಈ ಮ್ಯಾಚ್ ಆರ್ ಸಿ ಬಿ ಪ್ಲೇ ಆಫಿಂದ ಹೊರಗೆ ಹೋಗ್ತೈತ್ರಿ. ಅಕಸ್ಮಾತ್ ಡೆಲ್ಲಿ ಸೋಲ್ತಂದ್ರೆ ಪಕ್ಕಾ 100 ನಮ್ಮ ಆರ್ ಸಿ ಬಿ ಮ್ಯಾಗ ಹೋಗ್ತದೆ, ಯಾಕಂದ್ರೆ ನಮ್ದು 16 ಪಾಯಿಂಟ್ ಆಗಿರ್ತಾವೆ, ಅವ್ರದ್ದು 14 ಪಾಯಿಂಟ್ ಆಗಿರ್ತಾವ್ರಿ. ಈಗ ಇಲ್ಲಿ ಮುಂಬೈ ಗೆಲ್ಲಬೇಕ್ರಿ, ಅಂದರೆ ಡೆಲ್ಲಿ ಮುಂಬೈ ಇತ್ತಲ್ಲ, 21 ತಾರೀಕಿಗೆ ನೋಡ್ರಿ, ನೆನಪಿಟ್ಕೊಳ್ರಿ ಸರ, 21 ತಾರೀಕಿಗೆ ಡೆಲ್ಲಿ ಮುಂಬೈ ಐತಿ, ಇಲ್ಲಿ ಮುಂಬೈ ಹೊಡಿಬೇಕು, ಯಾಕಂದ್ರೆ ಅವ್ರದ್ದು ಲಾಸ್ಟ್ ಮ್ಯಾಚ್ ಐತಿ ಈ ಸೀಸನ್ದಾಗ, ಅವ್ರು ಹೊಡೆದ ಹೋಗ್ತಾರೆ. ಬಟ್ ಗುಜರಾತ್ ಕೂಡ ಏನಿತ್ತ, ನಮ್ಮ ಆರ್ ಸಿ ಬಿ ಗೆಲ್ಲೇಬೇಕು ನಾವು ಪ್ಲೇ ಆಫಿಗೆ ಹೋಗ್ಬೇಕಂದ್ರೆ. ಮತ್ತೀಗ ಆಲ್ರೆಡಿ ಒಂದು ಮ್ಯಾಚ್ ಆಗೈತ್ರಿ ಸರ್, ಗುಜರಾತ್ ಕೂಡ ನಾವು ಸೋತೀವಿ, ಬಟ್ ಈ ಮ್ಯಾಚ್ ಏನಿತ್ತಲ್ಲ ಗೆಲ್ಲಬೇಕದ, ನಾಡ್ದೈತೆ ಮ್ಯಾಚ್. ಇನ್ನು ಉಳಿಕಿದ ಟೀಮ್ ನೋಡ್ರಿ, ಇಲ್ಲಿ ಈಗ ಹೈದರಾಬಾದ 12 ಮ್ಯಾಚ್ ಆಡೈತಿ, 10 ಪಾಯಿಂಟ್ ಅದಾವೆ ಬಿಡ್ರಿ ಅವ್ರಿಗೂ, ಅವ್ರು ಎರಡು ಗೆದ್ದರು 14 ಪಾಯಿಂಟ್ ಹಾಕೋ, ಅದೇನು ಸಂಬಂಧಿಗೆ ಬೀಳಂಗಿಲ್ಲ. ಮತ್ತು ಪಂಜಾಬ್ 13 ಮ್ಯಾಚ್ ಆಗಿ ಅವ್ರದ್ದು 12 ಪಾಯಿಂಟ್, ಅವರು ಒಂದು ಗೆದ್ದರು ಅದು 14 ಉಳಿತೈತಿ. ಇನ್ನು ಏನ್ರಿ ಇಲ್ಲಿ ಟೈ ಆಗಿ ಅದು ಅಂದ್ರೆ ಅದು ನೋಡ್ಬೇಕ್ರೆ, ರನ್ ರೇಟ್ ಮ್ಯಾಗ ಅಲ್ಲಿ ಹೋಗವು, ಯಾವ ಮ್ಯಾಚೇ ಆಗಿಲ್ಲ. ಟೈ ಆದ್ರೆ ಸೂಪರ್ ಓವರ್ ಮಾಡ್ತಾರೆ, ಬಂದ್ರೆ ಮಳೆ ಬರ್ಬೇಕು, ಎಲ್ಲಿ ಮಳೆ ಬಂದ್ರೆ ಮ್ಯಾಚಿಗೆ ಬಂದೈತೆ, ಬಂದರೂ ಬರ್ಬೋದ್ರಿ ನಮ್ಮ ಆರ್ ಸಿ ಬಿ ಮ್ಯಾಚಿಗೆ. ಇಲ್ಲಿ ಕಂದ್ರೆ ಹೇಳಕ್ ಬರಂಗಿಲ್ಲ ರೀ, ಪಾಡುಗಳು ಅನ್ನೋದು ಇತ್ತಂದ್ರೆ ಈ ಭೂಮಿ ಮ್ಯಾಗ ಅದ, ನಮ್ಮ ಆರ್ ಸಿ ಬಿಗೆ ಆಟಗಿಸ್ಕೊಂಡ್ಬಿಟ್ಟಿರ್ತಾವೆ, ಬೇರೆ ಟೀಮಿಗೆ ಆಗಂಗಿಲ್ಲ. ಈ ರೀತಿ ವಿಸ್ಮಯಗಳು ಆದರೂ ಆಗಬಹುದು, ನೋಡೋಣ. ಈಗ ಸದ್ಯಕ್ಕೆ ಮಾತ್ರ ಇಷ್ಟೈತ್ರಿ, ಒಂದು ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ಗೆಲ್ಲಬೇಕು. ಇನ್ನು ಡೆಲ್ಲಿದು ಕೊನೆ ಮ್ಯಾಚ್, ಅಲ್ಲಿ ಮುಂಬೈ ಕೂಡ ಐತೆ, ಮುಂಬೈ ಅಲ್ಲಿ ಗೆಲ್ಲಬೇಕ್ರಿ, ನಮ್ದು ಆರ್ ಸಿ ಬಿ ಇಲ್ಲಿ ಗೆಲ್ಲಬೇಕು. ಹಿಂಗೆ ಒಟ್ಟು ಲೆಕ್ಕಾಚಾರ ಹಾಕೋತು ಕುಂದಿರ್ಬೇಕ್ರಿ. ಜನ್ಮಕ್ಕೆ ಸಮಾಧಾನ ಇಲ್ಲರಿ, ಜನ್ಮಕ್ಕೆ ಸಮಾಧಾನ ಇಲ್ಲ ನಮಗೆ, ಸರಳ ಹೋಗ್ಬೇಕಂದ್ರೆ ಆಗಂಗಿಲ್ಲರಿ. ಇವು ಹಿಂಗೆ ಚಾಪ್ಟರ್ 1 ಕಂಟಿನ್ಯೂ ಗೆದ್ದರು, ಚಾಪ್ಟರ್ 2 ಕಂಟಿನ್ಯೂ ಸೋತರು, ಕೊನೆ ಮೊಮೆಂಟಿಗೆ 3 ಇದು ಗೆಲ್ಲೋದು ಸೋಲೋದು. ಹಿಂದಿನ ಮ್ಯಾಚ್ ಅದು ಗೆದ್ದಿದ್ರೆ ನಮಗೆ ಇಟ್ಟು ತ್ರಾಸ ಹಾಕಿರ್ಲಿಲ್ಲರಿ, ಗೆದ್ದಿತ್ತು ಅಂದ್ರೆ ಮತ್ತು ಈ ಮ್ಯಾಚ್ ಮ್ಯಾಗ ಏನಾರ ಒಂದು ಸ್ವಲ್ಪ ಪರಿಣಾಮ ಬೀಳ್ತಿತ್ತು. ಬಟ್ ಏನು ಅವ್ನು ಗೆದ್ದರು ಟೆನ್ಷನೇ, ಸೋತರು ಟೆನ್ಷನೇ, ಅವನು ಸರಳ ಅನ್ನೋದೇ ಇಲ್ಲ. ನೋಡೋಣ ಏನಾಕೈತೆ, ಯಾರಿಗೆ ಗೊತ್ತ್ರಿ. ಈಗಂತರೂ ಟಾಪ್ 3 ಅಂತರೂ ಪಕ್ಕ ಆದಂಗೆ ಅವು, ಯಾವ ರೀ ಟೀಮ್ ಗುಜರಾತು ಹೋದಂಗೆ, ರಾಜಸ್ಥಾನ ಹೋದಂಗೆ, ಲಕ್ನೋ ಹೋದಂಗೆ ಫಿಕ್ಸ್ ಹೋಗ್ಯಾವು. ಇನ್ನು ನಂದು ಲಾಸ್ಟಿಗೆ ಡೆಲ್ಲಿ ಮತ್ತು ಬೆಂಗಳೂರು ಬಿದ್ದತೆ ಠಿಣಿಕಿ, ನೋಡೋಣ ಏನಾಕೈತೆ ಅಂತೇಳಿ. ಬಟ್ ಆರ್ ಸಿ ಬಿ ಗೆಲ್ಲತ್ತಂತ ನಮಗೆ ವಿಶ್ವಾಸ ಐತಿ. ಇನ್ನು ಗುಜರಾತ್ ಫುಲ್ ಫಾರ್ಮ್ದಾಗ ಫುಲ್ ಸ್ಟ್ರಾಂಗ್ ಆಗಿಬಿಟ್ಟಿದೆ ಟೀಮ್, ಪೀಕ್ನಾಗ್ರಿ, ಹೊಸ ಹುರುಪ
ಬರ್ಬತ್ತೇವೆ ಎರಡು ಮೂರು ವರ್ಷ ಹೋಗ್ಲಿ, ಅವರು ಹಿಡಿತಾರೆ ಹಳಿ ಹಳಿ ದಾರಿ ಹಿಡಿತಾರೆ. ಹೊಸ ಹುರುಪಲ್ರಿ ಬಿಸಿರ್ ಆಗ್ತ ಅಂತಾರ ಅವು. ಇವ್ ಟೀಮ್ ಬಿಟ್ಟು ಬಂದಿರ್ತಾವ ಪ್ಲೇಯರ್ಗಳು, ರೊಚ್ಚಿಗೆಂತ ಹೊಡಿತಾವ ಟಾಪ್ದಾಗ ಬಂದಾವ. ಲಕ್ನೋನು ಹಂಗೆ ಆಗೈತಿ. ಗುಜರಾತ್ ನೋಡ್ರಿ, ಈ ವರ್ಷ ಹೊಸ ಟೀಮ್ ಅವ ಎಡ್ಡು ಫುಲ್ ಟಾಪ್ದಾಗ ಅವರೇ ಅದಾರ. ನೋಡೋಣ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ. ಒಟ್ಟು ನಮ್ದು ಆರ್ ಸಿ ಬಿ ನಾವು ಒಟ್ಟು ನೋಡೋರಿ ಸರ, ಮಂದಿತ್ತು ನಮಗೇನೆ ಮಾಡೋದೈತಿ. ಹಾಂ ಬರ್ತೀವಿ ಸರ, ನಮಸ್ಕಾರ ರೀ. ಏನು ಚಂದ ಐತಿ ನಮ್ಮ ಆರ್ ಸಿ ಬಿ ಟಿಮ್ಮ.